ರೇಣುಕಾ ಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಡಿ ಗ್ಯಾಂಗ್ ನ ಕುಕೃತ್ಯ ಅಗದಷ್ಟು ಆಳಕ್ಕೆ ಹೋಗ್ತಾ ಇದೆ ಬಗದಷ್ಟು ಹೊರಬರ್ತಾ ಇದೆ ಪೊಲೀಸರ ತನಿಖೆಯಲ್ಲಿ ಹತ್ತು ಹಲವು ವಿಚಾರಗಳು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಈ ಡಿ ಗ್ಯಾಂಗ್ ನ ಕ್ರಿಮಿನಲ್ ಐಡಿಯಾ ತನಿಖೆಯ ಸಂದರ್ಭದಲ್ಲಿ ರಿವೀಲ್ ಆಗಿರುವಂತಹ ರೇಣುಕಾ ಶವ ಪತ್ತೆಯಾಗದೇ ಇರಲಿಕ್ಕೆ ಕೊಲೆ ಕೊಲೆ ಪ್ರಕರಣದಿಂದ ಇವರು ನುಣುಚಿಕೊಳ್ಳುವುದಕ್ಕೆ ನಾನಾ ರೀತಿಯ ಪ್ಲಾನ್ ಅನ್ನ ಮಾಡಿದ್ರಂತೆ ಪೊಲೀಸರ ತನಿಖೆಯ ದಿಕ್ಕನ್ನು ತಪ್ಪಿಸ್ಲಿಕ್ಕೂ ಕೂಡ ಮೊದಲೇ ಷಡ್ಯಂತ್ರವಾಗಿತ್ತು ಸಂಚನ ರೂಪಿಸಲಾಗಿತ್ತು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಹಾಗಾದ್ರೆ ಯಾವ್ಯಾವ ರೀತಿಯ ಐಡಿಯಾ ಮಾಡಿದ್ರು ರೇಣುಕಾ ಕೊಲೆ ಮಾಡಿ ಶವದ ಗುರುತು ಸಿಗದಂತೆ ಈ ಗ್ಯಾಂಗ್ ಪ್ಲಾನ್ ಅನ್ನ ಮಾಡಿತ್ತು ಮೃತನ ಬಟ್ಟೆಯನ್ನ ಬಿಚ್ಚಿ ಶವದ ಗುರುತು ಸಿಗದೆ ಇರುವ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿ ಈ ಪ್ರಕರಣದಿಂದ ಇವರು ನುಣುಚಿಕೊಳ್ಳುವುದಕ್ಕೆ ಮೊದಲೇ ಷಡ್ಯಂತ್ರವನ್ನ ಮಾಡಿದ್ರು ಶವವನ್ನು ಒಂದು ಕಡೆ ಆತನ ಬಟ್ಟೆಗಳನ್ನು ಮತ್ತೊಂದು ಕಡೆ ಬಿಸಾಕಿದ್ರು ಎಸೆಯುವಂತಹ ಕೆಲಸವನ್ನ ಮಾಡಿದ್ರು ಈ ಮೂಲಕ ಆತನ ಗುರುತು ಯಾರಿಗೂ ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಹಲವು ರೀತಿಯ ಪ್ಲಾನ್ ಆಗಿದೆ ಬಟ್ಟೆ ಪೊಲೀಸರಿಗೆ ಸಿಗದಂತೆ ರಾಜಕಾಲುವೆಗೆ ಇವರು ಎಸೆದಿರ್ತಾರೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಈ ಎಲ್ಲ ವಿಚಾರವನ್ನು ಕೂಡ ಅವರು ಕಕ್ಕಿದ್ದಾರೆ ಪ್ರಮುಖವಾಗಿ ರಿಮ್ಯಾಂಡ್ ಕಾಪಿಯಲ್ಲಿ ಎಲ್ಲ ಅಂಶವನ್ನು ಕೂಡ ಉಲ್ಲೇಖಿಸಲಾಗಿದೆ ರಕ್ತದ ಕಲೆಗಳು ಪತ್ತೆಯಾಗದಂತೆ ಯಾವ್ಯಾವ ರೀತಿಯ ಪ್ಲಾನ್ ಮಾಡಬೇಕಿತ್ತು ಎಲ್ಲಾ ರೀತಿಯ ಪ್ಲಾನ್ ಮಾಡಿದ್ದಾರೆ ಪ್ರಮುಖವಾಗಿ ಎಲ್ಲಾ ಆರೋಪಿಗಳು ತಾವು ಹಾಕಿದಂತಹ ಬಟ್ಟೆಗಳನ್ನ ಬಿಸಾಡಿರ್ತಾರೆ ಕೊಲೆಯ ದಿನ ಅಕೃತ್ಯವನ್ನ ಎಸಗಿದಂತಹ ದಿನ ಮೊದಲ ಸಾಕ್ಷ್ಯವಾಗುವಂತಹದ್ದೇ ಆರೋಪಿಗಳು ಧರಿಸಿರುವಂತಹ ಬಟ್ಟೆ ಅದು ಸಿಗದೇ ಇರುವಂತಹ ನಿಟ್ಟಿನಲ್ಲಿ ಅದನ್ನ ಕೊಲ್ಯಾಪ್ಸ್ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿರ್ತಾರೆ ಇನ್ನು ಕೆಲವರು ಎರಡೆರಡು ಬಾರಿ ಅವತ್ತು ಧರಿಸಿದಂತಹ ಬಟ್ಟೆಯನ್ನ ಡ್ರೈ ಕ್ಲೀನಿಂಗಿಗೆ ಕೊಟ್ಟಿರ್ತಾರೆ ರಕ್ತದ ಕಲೆಗಳು ಮಾಸ್ಬೇಕು ಯಾವುದೇ ಕುರುಹು ಸಿಗಬಾರ್ದು ಕುರುಹು ಸಿಕ್ಕರೆ ಅದು ನಮಗೇನೆ ಮುಂದೆ ಮುಳುವಾಗುತ್ತೆ ಎನ್ನುವಂತಹ ಕಾರಣಕ್ಕೆ ಲಕ್ಷ್ಮಣ್ ಹಾಗೂ ಆರೋಪಿ ನಾಗರಾಜ್ ಒಂದು ಹೆಜ್ಜೆ ಮುಂದೆ ಹೋಗಿರ್ತಾರೆ ಇವರು ಹೊಸ ಬಟ್ಟೆಯನ್ನ ಖರೀದಿಸಿರ್ತಾರೆ ಅದೇ ಬಟ್ಟೆಯಲ್ಲಿಯೇ ಟೆಂಪಲ್ ರನ್ ಮಾಡಿರ್ತಾರೆ ಮಾಡಿದ ತಪ್ಪನ್ನ ಕ್ಷಮಿಸು ಅಂತ ಹೇಳಿ ದೇವರ ಮೊರೆ ಹೋಗಿರ್ತಾರೆ ಎಲ್ಲರೂ ಕೂಡ ಸಿನಿಮಾ ಶೈಲಿಯಲ್ಲಿಯೇ ಪ್ಲಾನ್ ಅನ್ನ ಮಾಡಿರೋದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತಹದ್ದು ಹೇಗೆ ಇವರು ಕೊಲೆ ಮಾಡಿದ್ರು ಕೊಲೆಗೂ ಮೊದಲು ಕಿಡ್ನಾಪ್ ಮಾಡಿದ್ರು ಕೊಲೆಯ ನಂತರ ಶವವನ್ನ ಸಾಗಿಸಿದ್ರು ಶವವನ್ನು ಸಾಗಿಸಿದ ನಂತರ ಯಾರಿಗೂ ಅನುಮಾನ ಬರದೇ ಇರುವ ರೀತಿಯಲ್ಲಿ ಪ್ರಮುಖವಾಗಿ ಇವರು ಸಿಕ್ಕಾಕೊಳ್ಳದೆ ಇರುವ ರೀತಿಯಲ್ಲಿ ಎಲ್ಲ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದು ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ ನಟ ದರ್ಶನ್ ಸೇರಿ ಹದಿನೇಳು ಜನ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ನ್ಯಾಯಾಂಗ ಬಂಧನಕ್ಕೂ ಮೊದಲು ಇವರು ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ ಮಾಡಿದಂತಹ ಕಿರಾತಕತನ ಜೊತೆಗೆ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಮಾಡಿದಂತಹ ಷಡ್ಯಂತ್ರ ಎಲ್ಲವೂ ಕೂಡ ಬಹಿರಂಗವಾಗಿದೆ